ಐಕಾನಿಕ್ ತಿರುಪತಿ ಲಡ್ಡುವಿನ ಹೊಸ ವಿವಾದಗಳು ಬೆಳಕಿಗೆ ಬಂದಿದೆ. ಹಾಗಾದ್ರೆ ತಿರುಪತಿ ಲಡ್ಡು ಮತ್ತು ನಂದಿನಿ ನಡುವೆ ಸಂಬಂಧ ಏನಿದೆ ಅನ್ನೋದ್ರ ಬಗ್ಗೆ ಗಮನಿಸೋದಾದ್ರೆ, ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ತಿರುಮಲ ತಿರುಪತಿ ದೇವಸ್ಥಾನವು ಪ್ರಪಂಚದಲ್ಲಿ ಪ್ರಖ್ಯಾತವಾದ ದೇವಸ್ಥಾನ. ಕಲಿಯುಗದ ದೇವರು ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ದೇಶ ವಿದೇಶಗಳಿಂದ ಭಕ್ತಾದಿಗಳು ಪೈಪೋಟಿಯಿಂದ ಸೇರಿರುತ್ತಾರೆ. ಪ್ರತಿದಿನ ಕೋಟಿಗಟ್ಟಲೆಯಷ್ಟು ಜನ ತಿರುಮಲ ದೇವಸ್ಥಾನದಲ್ಲಿ ಸೇರಿರುತ್ತಾರೆ. ಅದು ತಿರುಮಲ ದೇವಸ್ಥಾನದ ಪ್ರತ್ಯೇಕತೆ. ತಿರುಪತಿ ದೇವಸ್ಥಾನ ಎಷ್ಟು ವಿಶೇಷವೋ ಅಷ್ಟೇ ತಿರುಪತಿ ಲಡ್ಡು ಸಹ ವಿಶೇಷ. ತಿರುಪತಿ ಲಡ್ಡುವಿನ ಟೇಸ್ಟ್, ವಾಸನೆ ಎಲ್ಲವೂ ಪ್ರತ್ಯೇಕವಾಗಿರುತ್ತೆ. ಆ ಕಾರಣಕ್ಕಾಗಿ ಕೋಟಿಗಟ್ಟಲೆ ಜನ ಪೈಪೋಟಿಯಿಂದ ಸೇರಿರುತ್ತಾರೆ. ಪ್ರಮುಖವಾಗಿ ತಿರುಪತಿ ದೇವಸ್ಥಾನದಲ್ಲಿ ವಿಶೇಷ ಸ್ಥಾನ ಪಡೆದುಕೊಂಡಿರುವುದು ಲಡ್ಡು. ಕಳೆದ 50 ವರ್ಷಗಳಿಂದ ಕರ್ನಾಟಕದ ನಂದಿನಿ ತುಪ್ಪವನ್ನ ತಿರುಪತಿ ಲಡ್ಡು ತಯಾರಿಸಲು ಉಪಯೋಗಿಸುತ್ತಿದ್ದು ಅಲ್ಲಿಗೆ ಬರುವ ಭಕ್ತಾದಿಗಳಿಗೆ ಪ್ರಸಾದವನ್ನಾಗಿ ನೀಡುತ್ತಿದ್ದಾರೆ. ಈಗ ಕೆಎಂಎಫ್ ಪ್ರಕಟಣೆಯಿಂದ ಹೊಸ ವಿವಾದ ಬೆಳಕಿಗೆ ಬಂದಿದೆ. ತಿರುಪತಿ ಲಡ್ಡುವಿನ ಜೊತೆ ಸಂಬಂಧ ಕಳಚಿದ ಕರ್ನಾಟಕ, ಶ್ರೀವಾರಿ ಲಡ್ಡುವಿನಲ್ಲಿ ನಂದಿನಿ ತುಪ್ಪ ಮಾಯವಾಗಿದೆ. ತಯಾರಾಗ್ತಕ್ಕಂತ ತುಪ್ಪ ಬಹಳ ವರ್ಷಗಳಿಂದ ನಮ್ಮ ನಂದಿನಿ ತುಪ್ಪದಿಂದ. ಹಾಗಾದ್ರೆ ತಿರುಪತಿ ಲಡ್ಡುವಿನಲ್ಲಿ ಮೊದಲ ರೀತಿ ಟೇಸ್ಟ್, ವಾಸನೆ ಇರುತ್ತಾ ಅಂದ್ರೆ ಅದು ಹೇಳುವುದಕ್ಕೆ ಆಗೋದಿಲ್ಲ. ಕಾರಣ, ತಿರುಪತಿ ಲಡ್ಡುಗಳಿಗೆ ನಂದಿನಿ ತುಪ್ಪವನ್ನ ಪೂರೈಕೆ ಮಾಡುವುದನ್ನ ಕರ್ನಾಟಕದ ಕೆಎಂಎಫ್ ನಿಲ್ಲಿಸಿದೆ. ತಿರುಪತಿ ಲಡ್ಡುಗಳಿಗೆ ತುಪ್ಪ ಪೂರೈಕೆ ಮಾಡುವುದಿಲ್ಲ ಎಂದು ಕೂಡ ಕರ್ನಾಟಕದ ಕೆಎಂಎಫ್ ಅಧ್ಯಕ್ಷ ಮಾಹಿತಿಯನ್ನ ನೀಡಿದ್ದಾರೆ. ಈಗ ಸುಮಾರು 1 ವರ್ಷದಿಂದ ಅವರು ಟೆಂಡರ್ ಅನ್ನ ಕರೆದ್ರು, ಟೆಂಡರ್ ಅಲ್ಲಿ ಭಾಗವಹಿಸ್ರಿ ಅಂತ ನಮಗೆ ಹೇಳಿದ್ರು. ಸೊ ಕಾಂಪಿಟೇಟ್ ರೇಟಲ್ಲಿ ನಮ್ಮ ತುಪ್ಪ ಕೊಡೋಕ್ಕಾಗಲ್ಲ ನಾವು, ಯಾಕಂದ್ರೆ ಈ ಪ್ರೊಕ್ಯೂರ್ಮೆಂಟ್ ಟೆಂಡರ್ನ ಯಾರಿಗೆ ರೇಟ್ ಕಡಿಮೆ ಕೊಡ್ತಾರೆ ಅವ್ರಿಗೆ ತುಪ್ಪ ಕೊಡ್ತಾರೆ, ಅವರು L1 ಯಾರಿರ್ತದೆ ಅವ್ರಿಗೆ ಕೊಡ್ತಾರೆ. ಸೊ ಹಂಗಾಗಿ ನಮ್ಮ ರೇಟ್ ಫಿಕ್ಸು, ಈ ರೇಟ್ ಕೊಡೋದಿದ್ರೆ ಅವ್ರು ತುಪ್ಪ ಕೊಡ್ತೀವಿ ಅಂದ್ರೆ ಅವ್ರು ಕೊಡಲ್ಲ ಅಂದ್ರೆ ಹಂಗಾಗಿ ನಾವು ಕೊಡ್ತಾ ಇಲ್ಲ. ಆಂಧ್ರ ಪ್ರದೇಶದ ಪ್ರಸಿದ್ಧ ತಿರುಮಲ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರಸಾದವಾಗಿ ನೀಡುವ ಪ್ರಸಿದ್ಧ ಲಡ್ಡುಗಳನ್ನು ತಯಾರಿಸಲು ಕರ್ನಾಟಕದ ಹಾಲು ಒಕ್ಕೂಟವು ಇನ್ನು ಮುಂದೆ ನಂದಿನಿ ಬ್ರ್ಯಾಂಡ್ ತುಪ್ಪವನ್ನ ಪೂರೈಸುತ್ತಿಲ್ಲ ಎಂದು ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಹೇಳಿದ್ದಾರೆ. ಹಾಗೆ ಪ್ರಮುಖವಾಗಿ ನಂದಿನಿ ತುಪ್ಪದ ಸರಬರಾಜು ಬಗ್ಗೆ ಟಿಟಿಡಿ ಇಒ ಧರ್ಮರಾಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ರೇಟ್ ತಕ್ಕುವ ಏಷ್ನಾಡ, ರೇಟ್ ಎಕ್ಕುವ ಏಷ್ನಾಡ ಕಾದು ಸಮಸ್ಯೆ. మాకు స్పెసిఫికేషన్స్ ప్రకారం ఆ నీని సప్లై చేశాడా లేదా అనేదానికి మేము ఆ స్పెసిఫికేషన్స్ టెస్ట్ చేస్తాం. ఒకవేళ మా స్పెసిఫికేషన్స్కు అది కన్ఫర్మ్ కాలేదంటే ఆ ట్యాంకర్ రిజెక్ట్ చేయడం జరుగుతుంది. ఈ కేఎంఎఫ్ వాళ్ళు ఏదైతే చెప్తున్నారో చైర్మన్, గత 20 ఇయర్స్గా ఎవరి ఇయర్ వాళ్ళ నుంచి తీసుకోలేదు. ఎప్పుడు లోయెస్ట్ వచ్చారో వాళ్ళు అప్పుడే తీసుకుంటున్నాం తప్ప ప్రతిసారి వాళ్ళు లోయెస్ట్ రాకపోయినా పిలిచి మేము మీరు ఇవ్వండి అని చెప్పడం లేదు. ಧರ್ಮರೆಡ್ಡಿ ಹೇಳುವುದರ ಪ್ರಕಾರ ನೋಡಿದ್ರೆ ಬೆಲೆಯನ್ನು ಹೆಚ್ಚು ಮಾಡುವುದೇ ನಂದಿನಿ ತುಪ್ಪದ ಪೂರೈಕೆ ನಿಲ್ಲಿಸಲು ಕಾರಣವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.